ಓಂ ಶಾಂತಿ. ಮುರುಳಿಯ ದಿನಾಂಕ 7/7/2024, ಪ್ರಾತಃ ಮುರುಳಿ, ಅವ್ಯಕ್ತ ಬಾಬ್ದಾದ ಮಧುಬನ, ರಿವೈಸ್ ಮುರುಳಿ 11/11/2000. ತಂದೆ ಹೇಳುತ್ತಾರೆ, ಸಂಪೂರ್ಣತೆಯ ಸಮೀಪತೆಯ ಮೂಲಕ ಪ್ರತ್ಯಕ್ಷತೆಯ ಶ್ರೇಷ್ಠ ಸಮಯವನ್ನು ಸಮೀಪ ತನ್ನಿ. ಇಂದು ಬಾಬ್ದಾದ ತನ್ನ ಹೋಲಿಯೆಸ್ಟ್, ಐಯೆಸ್ಟ್, ಲಕ್ಕಿಯೆಸ್ಟ್, ಸ್ವೀಟೆಸ್ಟ್ ಪವಿತ್ರ ಆತ್ಮಗಳು, ಶ್ರೇಷ್ಠ ಆತ್ಮಗಳು, ಅದೃಷ್ಟವಂತ ಆತ್ಮಗಳು, ಮಧುರಾತಿ ಮಧುರ ಮಕ್ಕಳನ್ನು ನೋಡುತ್ತಿದ್ದಾರೆ. ಪೂರ್ತಿ ವಿಶ್ವದಲ್ಲಿ ಸಮಯ ಪ್ರತಿ ಸಮಯ ಪವಿತ್ರ ಆತ್ಮರು ಬರುತ್ತಾ ಇರುತ್ತಾರೆ. ತಾವು ಸಹ ಪವಿತ್ರರಾಗಿದ್ದೀರಾ? ಆದರೆ ತಾವು ಶ್ರೇಷ್ಠ ಆತ್ಮರು ಪ್ರಕೃತಿ ಜೀತರಾಗಿ ಪ್ರಕೃತಿಯನ್ನು ಕೂಡ ಸತೋ ಪ್ರದಾನ ಮಾಡುತ್ತೀರಾ. ನಿಮ್ಮ ಪವಿತ್ರತೆಯ ಶಕ್ತಿ ಪ್ರಕೃತಿಯನ್ನು ಕೂಡ ಸತೋ ಪ್ರದಾನ ಪವಿತ್ರ ಮಾಡುತ್ತದೆ. ಆದ್ದರಿಂದ ತಾವೆಲ್ಲ ಆತ್ಮರು ಪ್ರಕೃತಿಯ ಈ ಶರೀರವೂ ಕೂಡ ಪವಿತ್ರವಾಗಿರುವಂತಹದ್ದೇ ಪ್ರಾಪ್ತವಾಗತ್ತೆ. ನಿಮ್ಮ ಪವಿತ್ರತೆಯ ಶಕ್ತಿ ವಿಶ್ವದ ಜಡ ಚೈತನ್ಯ ಸರ್ವರನ್ನು ಪವಿತ್ರ ಮಾಡುತ್ತೆ. ಆದ್ದರಿಂದ ತಮ್ಮ ಶರೀರವೂ ಕೂಡ ಪವಿತ್ರವಾಗಿರುವಂತಹದ್ದೇ ಸಿಗತ್ತೆ. ಆತ್ಮವೂ ಪವಿತ್ರ, ಶರೀರವೂ ಸಹ ಪವಿತ್ರ, ಪ್ರಕೃತಿಯ ಸಾಧನಗಳು ಕೂಡ ಸತೋ ಪ್ರಧಾನ ಪಾವನವಾಗಿರುತ್ತೆ. ಆದ್ದರಿಂದ ವಿಶ್ವದಲ್ಲಿ ಪವಿತ್ರ ಆತ್ಮರಾಗಿದ್ದೀರಾ, ಹೋಲಿಯಷ್ಟಾಗಿದ್ದೀರಾ, ತಮ್ಮನ್ನು ತಾವು ತಿಳಿದುಕೊಂಡಿದ್ದೀರಾ, ನಾವು ವಿಶ್ವದ ಪವಿತ್ರಕ್ಕಿಂತಲೂ ಪವಿತ್ರ ಆತ್ಮರಿದ್ದೇವೆ ಎಂದು ಎಷ್ಟು ಸಹ ಇದ್ದೀರಾ, ಶ್ರೇಷ್ಠಾತಿ ಶ್ರೇಷ್ಠರೂ ಆಗಿದ್ದೀರಾ. ಯಾಕೆ ಅಯ್ಯಷ್ಟಿದ್ದೀರಾ? ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನನ್ನು ಗುರುತಿಸಿದ್ದೀರಾ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮರಾಗಿದ್ದೀರಾ. ಸಾಧಾರಣ ಸ್ಮೃತಿ ವೃತ್ತಿ ದೃಷ್ಟಿ ಕೃತಿ ಎಲ್ಲವೂ ಪರಿವರ್ತನೆ ಆಗಿ ಶ್ರೇಷ್ಠ ಸ್ಮೃತಿ ಸ್ವರೂಪ ಶ್ರೇಷ್ಠ ವೃತ್ತಿ ಶ್ರೇಷ್ಠ ದೃಷ್ಟಿಯಾಗಿದೆ. ಯಾರ ಜೊತೆಯಲ್ಲಿಯೇ ಭೇಟಿ ಮಾಡಿದರೂ ಕೂಡ ಯಾವ ವೃತ್ತಿಯಿಂದ ಭೇಟಿಯಾಗುತ್ತೀರಾ? ಸಹೋದರತ್ವತೆಯ ದೃಷ್ಟಿಯಿಂದ, ಆತ್ಮೀಕ ದೃಷ್ಟಿಯಿಂದ, ಕಲ್ಯಾಣದ ಭಾವನೆಯಿಂದ, ಪ್ರಭುವಿನ ಪರಿವಾರದ ಭಾವನೆಯಿಂದ ಅಂದಾಗ ಐಯೆಸ್ಟ್ ಆಗಿಬಿಟ್ರಿ ಅಲ್ವಾ, ಬದಲಾಗಿದ್ದೀರಾ ಅಲ್ವಾ. ಮತ್ತು ಲಕ್ಕಿ ಎಷ್ಟು, ಅದೃಷ್ಟವಂತರು ಎಷ್ಟಾಗಿದ್ದೀರಾ? ಯಾರೇ ಜ್ಯೋತಿಷಿಗಳು ನಿಮ್ಮ ಭಾಗ್ಯದ ರೇಖೆಯನ್ನು ಬರೆದಿಲ್ಲ, ಸ್ವಯಂ ಭಾಗ್ಯ ವಿಧಾತ ನಿಮ್ಮ ಭಾಗ್ಯದ ರೇಖೆಯನ್ನು ಬರೆದಿದ್ದಾರೆ. ಮತ್ತು ಗ್ಯಾರಂಟಿ ಎಷ್ಟು ದೊಡ್ಡದಿದೆ, 21 ಜನ್ಮಗಳಿಗಾಗಿ ಅದೃಷ್ಟದ ರೇಖೆ ಅವಿನಾಶಿಯಾಗಿರುವುದು, ಈ ಗ್ಯಾರಂಟಿ ಕೊಟ್ಟಿದ್ದಾರೆ ಬಾಬರುವರು. ಒಂದು ಜನ್ಮಕ್ಕಾಗಿ ಅಲ್ಲ, 21 ಜನ್ಮಗಳಿಗಾಗಿ ಎಂದಿಗೂ ಸಹ ದುಃಖ ಅಶಾಂತಿಯ ಅನುಭೂತಿ ಆಗುವುದಿಲ್ಲ, ಸದಾ ಸುಖಿಗಳಾಗಿ ಇರುತ್ತೀರಾ. ಈ ಮೂರು ಮಾತುಗಳು ಜೀವನದಲ್ಲಿ ಬೇಕಾಗತ್ತೆ, ಹೆಲ್ತು, ವೆಲ್ತು ಮತ್ತು ಹ್ಯಾಪಿ, ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷ. ಈ ಮೂರು ತಮ್ಮೆಲ್ಲರಿಗೂ ತಂದೆಯ ಮೂಲಕ ಆಸ್ತಿಯ ರೂಪದಲ್ಲಿ ಪ್ರಾಪ್ತವಾಗಿದೆ. ಗ್ಯಾರಂಟಿ ಇದೆ ಅಲ್ವಾ 21 ಜನ್ಮಗಳಿಗಾಗಿ? ಎಲ್ಲರೂ ಗ್ಯಾರಂಟಿ ತಗೊಂಡಿದ್ದೀರಾ? ಹಿಂದೆ ಇರುವಂತಹವರಿಗೆ ಗ್ಯಾರಂಟಿ ಸಿಕ್ಕಿದೆಯಾ? ಎಲ್ಲರೂ ಕೈ ಮೇಲ್ ಮಾಡ್ತಾ ಇದ್ದೀರಾ? ಬಹಳ ಒಳ್ಳೆಯದು. ಮಕ್ಕಳಾಗುವುದು ಎಂದರೆ ಅರ್ಥ ತಂದೆಯ ಮೂಲಕ ಆಸ್ತಿ ಪಡೆಯುವುದು. ಮಕ್ಕಳಾಗುತ್ತಿಲ್ಲ, ಆಗ್ತಾ ಇದ್ದೀರೇನೋ ಬಾಬಾ ಕೇಳ್ತಾ ಇದ್ದಾರೆ. ಮಕ್ಕಳಾಗಿದ್ದೀರಾ, ಮಕ್ಕಳಾಗ್ಬಿಟ್ಟಿದ್ದೀರಾ, ಈಗ ಮಕ್ಕಳಾಗ್ತಾ ಇದ್ದೀರಾ ಬಾಬರವರಿಗೆ? ಮಕ್ಕಳಾಗಬೇಕು ಅಲ್ಲ, ಆಗ್ಬಿಟ್ಟಿದ್ದೀವಿ. ಜನ್ಮವಾಯಿತು ಅಂದರೆ ಆಗ್ಬಿಟ್ಟಿದ್ದೀವಿ. ಜನ್ಮವಾಗ್ತಿದ್ದಂತೆಯೇ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ. ಇಂತಹ ಶ್ರೇಷ್ಠ ಭಾಗ್ಯ ತಂದೆಯ ಮೂಲಕ ಈಗ ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಮತ್ತೆ ರಿಚ್ಚೆಸ್ಟು ಇದ್ದೀರಾ, ವಿಶ್ವದಲ್ಲೇ ಅತ್ಯಂತ ಸಿರಿವಂತರು. ಬ್ರಾಹ್ಮಣ ಆತ್ಮಗಳಾಗಿದ್ದೀರಾ, ಕ್ಷತ್ರಿಯರಲ್ಲ, ಬ್ರಾಹ್ಮಣರು. ಬ್ರಾಹ್ಮಣ ಆತ್ಮರು ನಿಶ್ಚಯದಿಂದ ಅನುಭವ ಮಾಡುತ್ತೀರಾ, ನಾನು ಶ್ರೇಷ್ಠ ಆತ್ಮ, ನಾನಂಥವರು ಇಂಥವರು ಅದು ಇದು ಅಲ್ಲ, ನನ್ನ ಆತ್ಮ ರಿಚ್ಚೆಸ್ಟ್ ಇನ್ ದಿ ವರ್ಲ್ಡ್, ಪೂರ್ತಿ ವಿಶ್ವದಲ್ಲೇ ಅತ್ಯಂತ ಸಿರಿವಂತರು ನಾವಾಗಿದ್ದೇವೆ. ಬ್ರಾಹ್ಮಣರಂತೂ ಪೂರ್ತಿ ವಿಶ್ವದಲ್ಲೇ ಸಿರಿವಂತರು. ಯಾಕೆಂದರೆ ಬ್ರಾಹ್ಮಣರ ಆತ್ಮಗಳಿಗಾಗಿ ಪರಮಾತ್ಮ ತಂದೆಯ ನೆನಪಿನಿಂದ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಇದೆ. ಅಂದಾಗ ಪೂರ್ತಿ ದಿನದಲ್ಲಿ ಎಷ್ಟು ಹೆಜ್ಜೆ ಇಡುತ್ತೀರಾ ಯೋಚನೆ ಮಾಡಿ.
ಪ್ರತಿ ಹೆಜ್ಜೆಯಲ್ಲಿ ಪದಮಗಳಷ್ಟು ಸಿಗತ್ತೆ ಅಂದಾಗ ಪೂರ್ತಿ ದಿನದಲ್ಲಿ ಎಷ್ಟು ಪದಮಗಳಾಯಿತು? ಈ ರೀತಿ ಆತ್ಮಗಳು ತಂದೆಯ ಮೂಲಕ ತಯಾರಾಗಿದ್ದೀರಾ? ನಾನು ಬ್ರಾಹ್ಮಣ ಆತ್ಮ ಏನಾಗಿದ್ದೇನೆ? ಇದು ನೆನಪಿದ್ದರೂ ಸಹ ಭಾಗ್ಯವಾಗಿದೆ ಅಂದಾಗ ಇಂದು ಬಾಪ್ದಾದ ಪ್ರತಿಯೊಬ್ಬರ ಮಸ್ತಕದಲ್ಲಿ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡುತ್ತಿದ್ದಾರೆ. ತಾವು ಸಹ ತಮ್ಮ ಭಾಗ್ಯದ ನಕ್ಷತ್ರವನ್ನು ನೋಡಿಕೊಳ್ಳುತ್ತಿದ್ದೀರಾ? ಬಾಪ್ದಾದ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ, ಮತ್ತು ಮಕ್ಕಳು ತಂದೆಯನ್ನು ನೋಡಿ ಖುಷಿ ಪಡುತ್ತೀರಾ? ಯಾರು ಖುಷಿ ಪಡ್ತಾರೆ? ತಂದೆಯ ಮಕ್ಕಳ ಯಾರು? ಮಕ್ಕಳು ಹೇಳಿದ್ವಿ ಮಕ್ಕಳು ಎಂದು ಬಾಬಾ ಹೇಳ್ತಾರೆ. ತಂದೆ ಖುಷಿ ಆಗಲ್ವಾ? ತಂದೆ ಮಕ್ಕಳನ್ನು ನೋಡಿ ಖುಷಿ ಪಡ್ತಾರೆ, ಮಕ್ಕಳು ತಂದೆಯನ್ನು ನೋಡಿ ಖುಷಿ ಪಡ್ತೀರಾ, ಇಬ್ಬರೂ ಖುಷಿಯಾಗುತ್ತೀರಾ. ಏಕೆಂದರೆ ಮಕ್ಕಳು ತಿಳಿದುಕೊಂಡಿದ್ದೀರಾ, ಇದು ಪ್ರಭು ಮಿಲನವಾಗಿದೆ. ಈ ಪರಮಾತ್ಮನ ಪ್ರೀತಿ, ಪರಮಾತ್ಮನ ಆಸ್ತಿ, ಪರಮಾತ್ಮನ ಪ್ರಾಪ್ತಿಗಳು ಈಗಲೇ ಪ್ರಾಪ್ತವಾಗತ್ತೆ, ಈಗಿಲ್ಲವೆಂದರೆ ಎಂದೆಂದಿಗೂ ಇಲ್ಲ. ಈ ರೀತಿ ಇದೆಯಾ ಬಾಬ್ದಾದ? ಈಗ ಕೇವಲ ಒಂದು ಮಾತು ಮಕ್ಕಳಿಗೆ ರಿವೈಸ್ ಮಾಡಿಸ್ತಾ ಇದ್ದಾರೆ, ಅದು ಯಾವುದು? ಗೊತ್ತಾಯ್ತಾ, ತಿಳ್ಕೊಂಡಿದ್ದೀರಾ? ಇದೇ ಮಾತನ್ನು ಬಾಬ್ದಾದ ರಿವೈಸ್ ಮಾಡಿಸ್ತಾ ಇದ್ದಾರೆ. ಈಗ ಶ್ರೇಷ್ಠ ಸಮಯವನ್ನು ಸಮೀಪ ತನ್ನಿ, ವಿಶ್ವದ ಆತ್ಮರ ಕೂಗು ಇದಾಗಿದೆ, ಆದರೆ ತರುವಂತಹವರು ಯಾರು? ತಾವ ಅಥವಾ ಮತ್ತಾರಾದರೂ ತರುತ್ತೀರಾ? ಈ ರೀತಿ ಶುಭ ಶ್ರೇಷ್ಠ ಸಮಯವನ್ನು ಸಮೀಪ ತರುವವರು ತಾವೆಲ್ಲರೂ ಆಗಿದ್ದೀರಾ? ಒಂದು ವೇಳೆ ತಾವೇ ಆಗಿದ್ದೀರಾ ಎಂಬುದಾದರೆ ಕೈಮೇಲ್ ಮಾಡಿ. ಒಳ್ಳೆಯದು. ಮತ್ತು ಎರಡನೆಯ ಮಾತು ಇದೆ, ಅದು ಅರ್ಥ ಆಗಿರ್ಬೋದು, ಅದಕ್ಕೆ ನಗ್ತಾ ಇದ್ದೀರಾ. ಒಳ್ಳೆಯದು. ಆ ತಾರೀಕು ಯಾವುದು? ಡೇಟ್ ಅಂತೂ ಫಿಕ್ಸ್ ಮಾಡ್ತೀರಾ ಅಲ್ವಾ? ಈಗ ಡೇಟು ಫಿಕ್ಸ್ ಆಗಿದೆ ಅಲ್ವಾ? ಕಾನ್ಫರೆನ್ಸ್ನ ಟರ್ನ್ ಬರುತ್ತೆ ಅಲ್ವಾ? ಸೊ ಈ ಡೇಟನ್ನು ಕೂಡ ಫಿಕ್ಸ್ ಮಾಡಿ, ಶ್ರೇಷ್ಠ ಸಮಯವನ್ನು ಸಮೀಪ ತರುವ ಡೇಟನ್ನು ಕೂಡ ಫಿಕ್ಸ್ ಮಾಡಿ. ಆ ಸಮಯವನ್ನು ಸಮೀಪ ತರುವಂತಹ ಆತ್ಮರೇ ಹೇಳಿ, ಈ ಡೇಟು ಯಾವುದು? ಅದು ಕಾಣಿಸ್ತಾ ಇದೆಯಾ? ಮೊದಲು ನಿಮ್ಮ ಗಮನದಲ್ಲಿ ಬಂತೆಂದರೆ ವಿಶ್ವದಲ್ಲಿಯೂ ಕೂಡ ಬರುವುದು. ಬಾಬ್ದಾದ ಯಾವಾಗ ಅಮೃತ್ ವೇಳೆ ವಿಶ್ವದಲ್ಲಿ ಚಕ್ಕರ್ ಹಾಕ್ತಾರೆ, ಆಗ ನೋಡಿ ನೋಡಿ ಕೇಳಿ ಕೇಳಿ ದಯೆ ಬರ್ತಾ ಇರುತ್ತೆ. ಮೋಸಿನಲ್ಲಿ ಇರ್ತೀರಾ, ಆದರೆ ಮೋಸಿನ ಜೊತೆಗೆ ತಬ್ಬಿಬ್ಬು ಆಗ್ತಾ ಇರ್ತಾರೆ. ಬಾಬ್ದಾದ ಕೇಳ್ತಾರೆ, ಏ ದಾತನ ಮಕ್ಕಳೇ, ಮಾಸ್ಟರ್ ದಾತರೇ, ಯಾವಾಗ ತಮ್ಮ ಮಾಸ್ಟರ್ ದಾತತನದ ಪಾತ್ರವನ್ನು ತೀವ್ರಗತಿಯಾಗಿ ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡುತ್ತೀರಾ? ಅಥವಾ ಈಗ ಪರದೆಯ ಒಳಗೆ ತಯಾರಾಗ್ತಾ ಇದ್ದೀರಾ? ತಯಾರಾಗ್ತಾ ಇದ್ದೀರಾ? ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿರುವಂತಹ ಆತ್ಮರು ಈಗ ವಿಶ್ವದ ಆತ್ಮಗಳ ಮೇಲೆ ದಯೆ ತೋರಿಸಿರಿ. ಆಗಲೇಬೇಕಾಗಿದೆ, ಇದಂತೂ ನಿಶ್ಚಯವಿದೆ. ಮತ್ತೆ ಆಗಲೇಬೇಕು, ತಾವು ನಿಮಿತ್ತ ಆತ್ಮಗಳ ಮೂಲಕವೇ ಆಗಬೇಕು. ಮತ್ತೆ ನಿಧಾನ ಯಾವ ಮಾತಿನದು? ಬಾಪ್ದಾದ ಈ ಒಂದು ಸೆರೆಮನಿ ನೋಡಲಿಕ್ಕೆ ಬಯಸ್ತಾರೆ. ಯಾವುದೆಂದರೆ, ಪ್ರತಿಯೊಬ್ಬ ಬ್ರಾಹ್ಮಣ ಮಗುವಿನ ಹೃದಯದಲ್ಲಿ ಸಂಪನ್ನತೆ ಮತ್ತು ಸಂಪೂರ್ಣತೆಯ ಧ್ವಜ ಹಾರ್ತಾ ಇರುವಂಥದ್ದು ಕಾಣಬೇಕು. ಯಾವಾಗ ಪ್ರತಿ ಬ್ರಾಹ್ಮಣರ ಆಂತರಿಕದಲ್ಲಿ ಸಂಪೂರ್ಣತೆಯ ಧ್ವಜಾರೋಹಣವಾಗುವುದು, ಆಗ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಧ್ವಜ ಹಾರುವುದು. ಈ ಪ್ಲಾನಿಂಗ್ ಸೆರೆಮನಿ ಬಾಬ್ದಾದ ನೋಡಲು ಬಯಸುತ್ತಾರೆ. ಹೇಗೆ ಶಿವರಾತ್ರಿಯಲ್ಲಿ ಶಿವನ ಅವತರಣೆಯ ಧ್ವಜಾರೋಹಣ ಮಾಡುತ್ತೀರಾ, ಹಾಗೆ ಈಗ ಶಿವಶಕ್ತಿ ಪಾಂಡವರ ಅವತರಣೆಯ ಗೂಂಗು ಎಲ್ಲ ಕಡೆ ಹರಡಬೇಕು. ಒಂದೇ ಹಾಡು ಭಜಿಸ್ತಾ ಇರಬೇಕು ಅಲ್ವಾ? ಶಿವಶಕ್ತಿಯರು ಬಂದು ಬಿಟ್ಟರು, ಈಗ ವಿಶ್ವ ಈ ಹಾಡನ್ನು ಆಡಬೇಕು. ಶಿವನ ಜೊತೆಯಲ್ಲಿ ಶಕ್ತಿಯರು ಪಾಂಡವರು ಪ್ರತ್ಯಕ್ಷವಾಗಿದ್ದಾರೆ. ಪರದೆಯಲ್ಲಿ ಎಲ್ಲಿಯವರೆಗೆ ಇರುತ್ತೀರಾ? ಪರದೆಯಲ್ಲಿ ಇರುವಂತಹದ್ದು ಇಷ್ಟ ಆಗತ್ತಾ? ಸ್ವಲ್ಪ ಸ್ವಲ್ಪ ಇಷ್ಟ ಆಗತ್ತಾ? ಇಷ್ಟ ಆಗಲ್ಲ ಅಲ್ವಾ? ಮತ್ತೆ ಆ ಒಂದು ಪರದೆಯನ್ನು ತೆಗೆಯುವವರು ಯಾರು? ಬಾಬರವ್ರು ತೆಗೆಯೋದ ಪರದೆಯನ್ನು? ಯಾರು ತೆಗಿತಾರೆ? ಡ್ರಾಮಾ ತೆಗೆಯೋದ ಅಥವಾ ತಾವೇ ತೆಗಿತೀರಾ? ಯಾವಾಗ ತಾವು ತೆಗಿತೀರಾ ಪರದೆಯನ್ನು ಅಂದಾಗ ನಿಧಾನ ಯಾಕೆ? ಈ ರೀತಿ ತಿಳ್ಕೊಂಡಿದ್ದೀರಾ, ಪರದೆಯಲ್ಲಿರುವಂತಹದ್ದೇ ಸರಿ ಇದೆ ಬಿಡಿ, ಚೆನ್ನಾಗಿ ಅನಿಸುತ್ತೆ ಬಿಡಿ ಅಂದ್ಕೊಳ್ತೀರಾ?
ಬಾಬ್ ದಾದರವರಿಗೆ ಈಗ ಈ ಒಂದು ಶ್ರೇಷ್ಠ ಆಸೆ ಇದೆ, ಎಲ್ಲರೂ ಈ ಹಾಡನ್ನು ಹಾಡಬೇಕು, ಬಂದುಬಿಟ್ರು ಬಂದುಬಿಟ್ರು ಬಂದುಬಿಟ್ರು, ಶಿವನ ಜೊತೆಯಲ್ಲಿ ಶಕ್ತಿಯರು ಪ್ರತ್ಯಕ್ಷ ಆಗಬೇಕು, ಇದು ಸಾಧ್ಯವಾ ನೋಡಿ, ದಾದಿಯರು ಎಲ್ಲರೂ ಹೇಳ್ತಾರೆ ಆಗತ್ತೆ ಅಂತ ಹೇಳಿ, ಮತ್ತೆ ಯಾಕೆ ಆಗ್ತಾ ಇಲ್ಲ, ಕಾರಣ ಏನು, ಯಾವಾಗೆಲ್ಲರೂ ಈ ರೀತಿ ಮಾಡ್ತಾ ಇದ್ದೀರಾ, ಮತ್ತೆ ಕಾರಣ ಏನು, ಎಲ್ಲರೂ ಸಂಪನ್ನರಾಗಿಲ್ಲ ಅಂತ ಹೇಳಿದ್ರು. ಬಾಬನ ಮುಂದೆ ದಾದಿಯರೆಲ್ಲ ಇದ್ರಲ್ವಾ, ಸೊ ಹೇಳಿದ್ರು ಎಲ್ಲರೂ ಸಂಪನ್ನರು ಇನ್ನೂ ಆಗಿಲ್ಲ ಅಂತ. ಅದಕ್ಕೆ ಬಾಬಾ ಕೇಳ್ತಾರೆ ಯಾಕೆ ಆಗಿಲ್ಲ, ಡೇಟ್ ಹೇಳಿ ಅಲ್ವಾ. ಅದಕ್ಕೆ ಹೇಳಿದ್ರು ಬಾಬನ ಮುಂದೆ ಇದ್ದವರು, ಡೇಟ್ ಅಂತೂ ಬಾಬಾ ನೀವೇ ಹೇಳಿ ಎಂದು. ಬಾಬರವರ ಮಹಾಮಂತ್ರ ನೆನಪಿದೆಯಾ, ಬಾಬ್ ದಾದ ಏನು ಹೇಳ್ತಾರೆ, ಯಾವಾಗ, ಆವಾಗ, ಇವಾಗ ಅಲ್ಲ, ಈಗ. ದಾದಿ ಹೇಳಿದ್ರು, ಜಿ ದಾದಿ ಆಜಿ ಮಾಡ್ತಾ ಇದ್ದಾರೆ. ಬಾಬಾ ಫೈನಲ್ ಡೇಟು ತಾವೇ ಹೇಳಿ ಅಂತ ದಾದಿ ಕೇಳಿದ್ರು. ಬಾಬಾ ಹೇಳ್ತಾರೆ ಒಳ್ಳೆಯದು, ಬಾಬ್ ದಾದ ಏನು ಡೇಟ್ ಹೇಳ್ತಾರೆ ಅದರಲ್ಲಿ ತಮ್ಮನ್ನು ತಾವು ಮೋಲ್ಡ್ ಮಾಡಿಕೊಂಡು ನಿಭಾಯಿಸ್ತೀರ, ಪಾಂಡವರು ನಿಭಾಯಿಸ್ತೀರ ಪಕ್ಕಾನ, ಒಂದು ವೇಳೆ ಮೇಲೆ ಕೆಳಗೆ ಆಯಿತು ಅಂದರೆ ಏನು ಮಾಡೋದು, ಏರುಪೇರು ಆಯಿತು ಅಂದರೆ ಏನು ಮಾಡೋದು. ಅದಕ್ಕೆ ದಾದಿ ಹೇಳಿದ್ರು, ಬಾಬಾ ನೀವು ಡೇಟ್ ಕೊಟ್ಟಿದ್ದೀರಾ ಅಂದರೆ ಏರುಪೇರು ಮಾಡೋದಿಲ್ಲ, ಮೇಲೆ ಕೆಳಗೆ ಮಾಡೋದಿಲ್ಲ ಅಂತ. ಬಾಬಾ ಹೇಳ್ತಾರೆ ಶುಭಾಶಯಗಳು, ಒಳ್ಳೆಯದು, ಈಗ ಡೇಟ್ ಹೇಳಲಾಗತ್ತೆ, ನೋಡಬೇಕು. ನೋಡಿ ಬಾಬ್ ದಾದ ಮತ್ತೆಯೂ ಕೂಡ ದಯಾಹೃದಯ ಆಗಿದ್ದಾರೆ. ಬಾಬ್ ದಾದ ಡೇಟ್ ಹೇಳ್ತಾರೆ, ಅಟೆನ್ಷನ್ನಿಂದ ಕೇಳಬೇಕು. ಬಾಬ್ ದಾದರವರು ಎಲ್ಲ ಮಕ್ಕಳ ಜೊತೆ ಈ ಶ್ರೇಷ್ಠ ಭಾವನೆಯನ್ನು ಇಟ್ಟುಕೊಂಡಿದ್ದಾರೆ, ಆಸೆಯನ್ನು ಇಟ್ಟುಕೊಂಡಿದ್ದಾರೆ. ಕಡಿಮೆಗಿಂತ ಕಡಿಮೆ 6 ತಿಂಗಳಲ್ಲಿ, 6 ತಿಂಗಳು ಎಲ್ಲಿವರೆಗೂ ಪೂರ್ತಿಯಾಗತ್ತೆ, ಮೇ ಮಾಸದಿಂದ 6 ತಿಂಗಳು ಅಂತ ಹೇಳ್ತಾರೆ ದಾದಿ. ಮೇಯಿಂದ ನಾನು ನಾನು ಅನ್ನೋದನ್ನು ಸಮಾಪ್ತಿ ಮಾಡಿ, 6 ತಿಂಗಳಲ್ಲಿ ನಾನು ನಾನು ಅನ್ನೋದು ಸಮಾಪ್ತಿ ಆಗಬೇಕು. ಬಾಬ್ ದಾದರು ಮತ್ತೆಯೂ ಕೂಡ ಮಾರ್ಜಿನ್ ಕೊಡ್ತಾ ಇದ್ದಾರೆ, ಕಡಿಮೆಗಿಂತ ಕಡಿಮೆ ಈ 6 ತಿಂಗಳಲ್ಲಿ. ಮೊದಲ ಸೀಸನ್ನಲ್ಲಿಯೂ ಕೂಡ ಕೆಲಸ ಕೊಟ್ಟಿದ್ರು, ತಮ್ಮನ್ನು ತಾವು ಜೀವನ್ ಮುಕ್ತಿ ಸ್ಥಿತಿಯ ಅನುಭವದಲ್ಲಿ ತನ್ನಿ ಎಂದು. ಸತ್ಯಯುಗದ ಸೃಷ್ಟಿಯ ಜೀವನ್ ಮುಕ್ತಿ ಅಲ್ಲ, ಸಂಗಮಯುಗದ ಜೀವನ್ ಮುಕ್ತಿ ಸ್ಟೇಜನ್ನು ತನ್ನಿ. ಯಾವುದೇ ವಿಘ್ನ ಪರಿಸ್ಥಿತಿಗಳು, ಸಾಧನಗಳು, ಅಥವಾ ನಾನು ನನ್ನತನ, ದೇಹಾಭಿಮಾನದ್ದು, ನನ್ನ ದೇಹಾಭಿಮಾನದ ಸೇವೆ ನಾನು ಮಾಡಿದೆ, ಈ ಎಲ್ಲವುಗಳ ಪ್ರಭಾವದಿಂದ ಮುಕ್ತರಾಗಿ ಇರಬೇಕು. ಈ ರೀತಿ ಹೇಳಬಾರ್ದು, ನಾನಂತೂ ಮುಕ್ತ ಆಗ್ಲಿಕ್ಕೆ ಇರಲಿಕ್ಕೆ ಬಯಸ್ತಿದ್ದೆ, ಆದರೆ ಈ ವಿಘ್ನಗಳು ಬಂತು ಅಲ್ವಾ ಅದಕ್ಕೆ ಏರುಪೇರಾಯಿತು, ಈ ಮಾತು ಬಂತು ಅಲ್ವಾ ಅದಕ್ಕೆ ದೊಡ್ಡದಾಯಿತು ಅಂತ ಹೇಳಬಾರ್ದು. ಚಿಕ್ಕ ಮಾತಂತೂ ನಡೆದ್ಬಿಡತ್ತೆ, ಆದರೆ ದೊಡ್ಡ ಮಾತು ದೊಡ್ಡದಾಗಿತ್ತು, ಇದು ಭಾಳ ದೊಡ್ಡ ಪೇಪರ್ ಆಗಿತ್ತು, ದೊಡ್ಡ ವಿಘ್ನವಾಗಿತ್ತು, ದೊಡ್ಡ ಪರಿಸ್ಥಿತಿಯಾಗಿತ್ತು. ಈ ರೀತಿ ಹೇಳಬಾರ್ದು, ಎಷ್ಟೇ ದೊಡ್ಡದಕ್ಕಿಂತ ದೊಡ್ಡ ಪರಿಸ್ಥಿತಿ ಇರಲಿ, ವಿಘ್ನಗಳಿರಲಿ, ಸಾಧನಗಳ ಆಕರ್ಷಣೆ ನಿಮ್ಮನ್ನು ಎದುರಿಸ್ಲಿ, ಎದುರಿಸುತ್ತಲ್ವಾ, ಮೊದಲೇ ಹೇಳಲಾಗಿದೆ ಇದೆಲ್ಲ ಬರುತ್ತೆ ಎಂದು. ಆದರೆ ಕಡಿಮೆಗಿಂತ ಕಡಿಮೆ 6 ತಿಂಗಳಲ್ಲಿ 75% ಆದರೂ ಮುಕ್ತ ಆಗಬಹುದು ಕೇಳ್ತಾರೆ ಬಾಬಾ. 6 ತಿಂಗಳಲ್ಲಿ 75% ಆದರೂ ಮುಕ್ತರಾಗಬಹುದು ಬಾಬ್ ದಾದ? 100% ಅಂತ ಹೇಳುತ್ತಾ ಇಲ್ಲ, 75%, ಮುಕ್ಕಾಲು ಭಾಗದವರೆಗೆ ಬಂದಿದ್ದೀರಾ ಅಂದರೆ ಪೂರ್ತಿ ತಲುಪಿಬಿಡ್ತೀರಾ. 6 ತಿಂಗಳಲ್ಲಿ, 1 ತಿಂಗಳು ಅಲ್ಲ, 6 ತಿಂಗಳನ್ನು ತಂದೆ ಕೊಡ್ತಾ ಇದ್ದಾರೆ, ವರ್ಷದ ಅರ್ಧ ಸಮಯ. ಏನು ಈ ಡೇಟ್ ಫಿಕ್ಸ್ ಮಾಡಬಹುದಾ ನೋಡಿ, ದಾದಿಯರು ಹೇಳ್ತಾ ಇದ್ದಾರೆ ಫಿಕ್ಸ್ ಮಾಡಿ ಎಂದು. ದಾದಿಯರ ಆಜ್ಞೆಯನ್ನು ತಾವೆಲ್ಲರೂ ಒಪ್ಕೊಳ್ಬೇಕು ಅಲ್ವಾ? ರಿಸಲ್ಟ್ ನೋಡಿದ್ದಾರೆ ಅಂತಂದರೆ ಬಾಬ್ ದಾದ ಸ್ವತಃ ಆಕರ್ಷಣೆಯಲ್ಲಿ ಬರುತ್ತಾರೆ, ಹೇಳುವ ಅವಶ್ಯಕತೆಯೂ ಇರುವುದಿಲ್ಲ, ಬಾಬಾ ಬನ್ನಿ ಅಂತ ಹೇಳುವ ಅವಶ್ಯಕತೆಯೂ ಇರುವುದಿಲ್ಲ. 6 ತಿಂಗಳು ಮತ್ತು 75%, 100 ಅಂತಲೂ ಹೇಳ್ತಾ ಇಲ್ಲ, ಅದಕ್ಕೋಸ್ಕರ ಮತ್ತೆ ಸಮಯ ಕೊಡಲಾಗತ್ತೆ. 75%ಗೋಸ್ಕರ ಬಾಬಾ 6 ತಿಂಗಳು ಕೊಡ್ತಿದ್ದಾರೆ, 100% ಅಂದರೆ ಮತ್ತೆ ಟೈಮ್ ಕೊಡಲಾಗತ್ತೆ. ತ ಇದರಲ್ಲಿ ಯಾವರೆಡಿ ಆಗ್ತೀರಾ? ಯಾವರೆಡಿ ಆಗಲಿಲ್ಲ ಅಂದರೆ 6 ತಿಂಗಳಲ್ಲಿ ರೆಡಿ ಆದರೂ ಆಗಿ ಅಂತಾರೆ ಬಾಬಾ. ಯಾವರೆಡಿ ಇಲ್ಲ ಅಂದರೂ ರೆಡಿ ಆದರೂ ಆಗಿ, ಇಷ್ಟನ ಅಥವಾ ಸ್ವಲ್ಪ ಧೈರ್ಯ ಕಡಿಮೆ ಆಗ್ತಾ ಇದೆಯಾ, ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ ಹೇಳಿಬಿಟ್ಟು, ಹೀಗೆ ಹುಲಿ ಬಂತು ಹುಲಿ ಬಂತು ಅಂತಾರೆ, ಬೆಕ್ಕು ಬಂತು,
ಸಿಂಹ ಬಂತು, ಎಲ್ಲ ಬರುತ್ತೆ, ವಿಘ್ನಗಳು ಬರುತ್ತೆ, ಪರಿಸ್ಥಿತಿಗಳು ಬರುತ್ತೆ, ಸಾಧನಗಳು ಹೆಚ್ಚುತ್ತೆ. ಆದರೆ ಸಾಧನಗಳ ಪ್ರಭಾವದಿಂದ ಮುಕ್ತರಾಗಿ ಇರಬೇಕು. ಇಷ್ಟನಾ? ಇಷ್ಟ ಆದರೆ ಕೈ ಎತ್ತಿ ಟಿ ವಿಯನ್ನು ತಿರುಗಿಸ್ರಿ, ಆ ಕಡೆ ಟಿ ವಿಯಲ್ಲಿ ನೋಡಿ ಅಂತಾರೆ ಬಾಬರಿಯವರು. ಒಳ್ಳೆಯ ರೀತಿಯಿಂದ ಕೈ ಎತ್ತಿ, ಕೆಳಗಿಳಿಸ್ಬಾರ್ದು. ಒಳ್ಳೆಯ ದೃಶ್ಯ, ಚೆನ್ನಾಗಿ ಅನ್ನಿಸ್ತಾ ಇದೆ ದೃಶ್ಯ, ಒಳ್ಳೆಯದು. ಇನ್ ಅಡ್ವಾನ್ಸ್ ಆಗಿ ತಮ್ಮೆಲ್ಲರಿಗೂ ಶುಭಾಶಯಗಳು. ಈ ರೀತಿ ಹೇಳಬಾರ್ದು. ನಮ್ಗೆ ನಾವಂತೂ ಬಹಳ ಸಾಯಬೇಕಾಗಿ ಬರುತ್ತೆ, ಏನು ಮಾಡೋದು, ಕಷ್ಟ ಆಗತ್ತೆ ಅಂತ ಹೇಳಬೇಡಿ. ಸಾಯಿರಿ ಅಥವಾ ಬದುಕ್ರಿ, ಆದರೆ ತಯಾರಾಗಲೇಬೇಕು. ಈ ಸಾಯುವುದು ಕೂಡ ಮಧುರವಾಗಿ ಸಾಯುವುದಾಗಿದೆ. ಸಾಯುವುದರಲ್ಲಿ ದುಃಖ ಆಗೋದಿಲ್ಲ. ಈ ರೀತಿ ಜೀವನ್ಮುಕ್ತರು ಸಂಗಮಯುಗದಲ್ಲೇ ಜೀವನ್ಮುಕ್ತ ಸ್ಥಿತಿ ತಯಾರು ಮಾಡಿಕೊಳ್ಳೋದ್ರಲ್ಲಿ ದುಃಖ ಆಗೋದಿಲ್ಲ. ಈ ರೀತಿ ಸಾಯುವುದು ಅನೇಕರ ಕಲ್ಯಾಣಕ್ಕಾಗಿ ಸಾಯುವಂತಹದ್ದಾಗಿದೆ. ಅದಕ್ಕೋಸ್ಕರ ಇದರಲ್ಲಿ ಮಜಾ ಇದೆ, ಅಂದರೆ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಮಜಾ ಇದೆ, ದುಃಖ ಆಗೋದಿಲ್ಲ, ಸುಖ ಇದೆ. ಯಾವುದು ನೆಪ ಹೇಳಬಾರ್ದು, ಈ ರೀತಿ ಆಗ್ಬಿಡ್ತು ಅಲ್ವಾ, ಅದಕ್ಕೆ ಆ ರೀತಿ ಆಯಿತು ಅಂತ ಹೇಳಿ ಹೇಳಬಾರ್ದು. ನೆಪಗಳು ಈಗ ನಡೆಯುವುದಿಲ್ಲ. ನೆಪಗಳು ಹೇಳ್ತೀರ ಏನು? ಹೇಳಲ್ಲ ಅಲ್ವಾ. ಹಾರುವ ಕಲೆಯ ಬಾಜಿ ಮಾಡಬೇಕು ಅಂತಾರೆ ಬಾಬರವರು. ಮತ್ತು ಬೇರೆ ಏನೋ ಬಹಾನೆ ಬಾಜಿ, ನೆಪಗಳನ್ನು ಹೇಳಬಾರ್ದು. ಇಳಿಯುವ ಕಲೆಯ ಬಾಜಿ, ನೆಪ್ಪಗಳು ಹೇಳುವಂಥದ್ದು, ಬಲಹೀನತೆಗಳು, ಇದೆಲ್ಲ ಸಮಾಪ್ತಿ ಆಗಬೇಕು. ಹಾರುವ ಕಲೆಯಲ್ಲಿ ಹೋಗಬೇಕು, ಸರಿನಾ? ಎಲ್ಲರ ಮುಖ ಅಂತೂ ಹರಳುಬಿಟ್ಟಿದೆ. ಯಾವಾಗ 6 ತಿಂಗಳ ನಂತರ ಮಿಲನ ಮಾಡಲು ತಂದೆ ಬರ್ತಾರೆ, ಆಗ ಹೇಗಿರುತ್ತೆ ಮುಖ? ಆಗ ಫೋಟೋ ತೆಗೆಯಲಾಗತ್ತೆ. ಡಬಲ್ ಪಾರ್ನರ್ಸು ಬಂದಿದ್ದೀರಾ ಅಲ್ವಾ? ಡಬಲ್ ಪ್ರತಿಜ್ಞೆ ಮಾಡುವಂತಹ ದಿನ ಬಂದಿದೆ. ಬೇರೆಯವರಿಗಿನ್ನ ನೋಡಬಾರ್ದು, ತಂದೆಯನ್ನು ನೋಡಿ, ಬ್ರಹ್ಮ ತಾಯಿಯನ್ನು ನೋಡಿ, ಬೇರೆ ಯಾರನ್ನು ನೋಡಬೇಡಿ. ಬೇರೆಯವ್ರು ಮಾಡಲಿ ಮಾಡದೇ ಇರಲಿ, ತಾವಂತೂ ಎಲ್ಲರೂ ಮಾಡ್ತೀರಾ ಅಲ್ವಾ? ನೀವು ಮಾಡಿದ್ದೀರಾ ಅಂದರೆ ಮತ್ತೆಯೂ ಕೂಡ ಎಲ್ಲರ ಪ್ರತಿಯಾಗಿ ದಯೆಯ ಭಾವನೆಯನ್ನು ಇಟ್ಕೊಳ್ಬಹುದು. ದಯೆಯ ಭಾವನೆ ಇಟ್ಕೊಳ್ಳಿ. ಬಲಹೀನರಿಗೂ ಕೂಡ ಶುಭ ಭಾವನೆಯ ಬಲವನ್ನು ಕೊಡಬೇಕು, ಬಲಹೀನತೆಗಳನ್ನು ನೋಡಬಾರದು. ಇಂತಹ ಆತ್ಮಗಳಿಗೆ ತಮ್ಮ ಸಾಹಸದ ಸಹಯೋಗವನ್ನು ಕೊಡಿ, ಅವರನ್ನು ಮೇಲೆತ್ತಿ ಶ್ರೇಷ್ಠರನ್ನಾಗಿ ಮಾಡಿ. ಸಾಹಸದ ಕೈ ಸದಾ ಸ್ವಯಂ ಪ್ರತಿ ಸರ್ವರ ಪ್ರತಿ ಮುಂದೆ ಇಡಿ, ಧೈರ್ಯದ ಹೆಜ್ಜೆ ಮುಂದೆ ಇಡಿ, ಸಾಹಸದ ಕೈಯನ್ನು ಕೊಡಿ. ಅದು ಬಹಳ ಶಕ್ತಿಶಾಲಿಯಾಗಿದೆ. ಮತ್ತು ಬಾಬ್ದಾದರವರ ವರದಾನ ಇದೆ, ಸಾಹಸದ ಒಂದು ಹೆಜ್ಜೆ ಮಕ್ಕಳು ಮುಂದೆ ಇಟ್ಟರೆ ಸಹಯೋಗದ 1000 ಹೆಜ್ಜೆ ಬಾಬರವ್ರದ್ದು ಇರುತ್ತೆ. ನಿಸ್ವಾರ್ಥವಾಗಿ ಪುರುಷಾರ್ಥದಲ್ಲಿ ಮೊದಲು ನಾನು ಅಂತ ಮಾಡಿ. ನಿಸ್ವಾರ್ಥ ಪುರುಷಾರ್ಥ, ಸ್ವಾರ್ಥದ ಪುರುಷಾರ್ಥ ಅಲ್ಲ, ನಿಸ್ವಾರ್ಥ ಪುರುಷಾರ್ಥ. ಇದರಲ್ಲಿ ಬ್ರಹ್ಮ ತಂದೆಯ ಸಮಾನ, ಮೊದಲು ಬನ್ನಿ, ಮುಂದೆ ಬನ್ನಿ. ಬ್ರಹ್ಮ ಬಾಬರವರ ಜೊತೆ ಪ್ರೀತಿ ಇದೆ ಅಲ್ವಾ, ಅದಕ್ಕೆ ಬ್ರಹ್ಮ ಕುಮಾರಿ ಅಥವಾ ಬ್ರಹ್ಮ ಕುಮಾರ ಅಂತ ಕರೆಸ್ಕೊಳ್ತೀರಾ ಅಲ್ವಾ? ಯಾವಾಗ ಚಾಲೆಂಜ್ ಮಾಡ್ತೀರಾ, ಸೆಕೆಂಡಲ್ಲಿ ಜೀವನ್ಮುಕ್ತಿಯ ಆಸ್ತಿಯನ್ನು ಪಡ್ಕೊಳ್ಬಹುದು ಎಂದು. ಈಗ ಸೆಕೆಂಡಲ್ಲಿ ತಮ್ಮನ್ನು ತಾವು ಮುಕ್ತ ಮಾಡಿಕೊಳ್ಳುವ ಅಟೆನ್ಷನ್ ಕೊಡಿ. ಈಗ ಸಮಯವನ್ನು ಸಮೀಪ ತನ್ನಿ, ತಮ್ಮ ಸಂಪೂರ್ಣತೆಯ ಸಮೀಪ ಶ್ರೇಷ್ಠ ಸಮಯವನ್ನು ಸಮೀಪ ತರತ್ತೆ. ಮಾಲೀಕರಾಗಿದ್ದೀರಾ ಅಲ್ವಾ, ರಾಜರಾಗಿದ್ದೀರಾ ಅಲ್ವಾ, ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಅಲ್ವಾ? ಆರ್ಡರ್ ಮಾಡಿ. ರಾಜ ಅಂತೂ ಆರ್ಡರ್ ಮಾಡ್ತಾರೆ ಅಲ್ವಾ, ಈ ರೀತಿ ಹೇಳೋದಿಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಲ್ಲ, ಆರ್ಡರ್ ಮಾಡಿ ಅಷ್ಟೆ. ಈಗೀಗ ನೋಡಿ ಮನಸ್ಸನ್ನು, ಯಾಕೆಂದರೆ ಮನಸ್ಸು ಮುಖ್ಯವಾಗಿರುವ ಮಂತ್ರಿಯಾಗಿದೆ. ಅಂದಾಗ ಏ ರಾಜ, ತಮ್ಮ ಮನಸ್ಸೆಂಬ ಮಂತ್ರಿಗೆ 1 ಸೆಕೆಂಡಲ್ಲಿ ಆರ್ಡರ್ ಕೊಡಿ. ಆ ಶರೀರಿ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗಬಹುದಾ? ಮಾಡಿ ಆರ್ಡರ್, 1 ಸೆಕೆಂಡಲ್ಲಿ ಆರ್ಡರ್ ಕೊಡಿ. 1 ನಿಮಿಷ ಡ್ರಿಲ್ ಮಾಡಿಸಿದ್ರು ಬಾಬರವರು. ಒಳ್ಳೆಯದು. ಸದಾ ಲವಲೀನ ಲಕ್ಕಿ ಆತ್ಮರಿಗೆ ಬಾಬ್ ದಾದರವರ ಮೂಲಕ ಪ್ರಾಪ್ತವಾಗಿರುವ ಸರ್ವ ಪ್ರಾಪ್ತಿಗಳ ಅನುಭವಿ ಆತ್ಮರಿಗೆ ಸ್ವರಾಜ್ಯ ಅಧಿಕಾರಿಗಳಾಗಿ ಅಧಿಕಾರದ ಮೂಲಕ ಸ್ವರಾಜ್ಯ ಮಾಡುವಂತಹ ಶಕ್ತಿಶಾಲಿ ಆತ್ಮರಿಗೆ, ಸದಾ ಜೀವನ್ಮುಕ್ತ ಸ್ಥಿತಿಯ ಅನುಭವಿ ಹೈಯೆಸ್ಟ್ ಆತ್ಮರಿಗೆ, ಭಾಗ್ಯ ವಿಧಾತನ ಮೂಲಕ ಶ್ರೇಷ್ಠ ಭಾಗ್ಯದ ರೇಖೆಯ ಮೂಲಕ ಅದೃಷ್ಟವಂತ ಆತ್ಮರಿಗೆ, ಸದಾ ಪವಿತ್ರತೆಯ ದೃಷ್ಟಿ ವೃತ್ತಿಯ ಮೂಲಕ ಸ್ವಪರಿವರ್ತನೆ
ವಿಶ್ವ ಪರಿವರ್ತನೆ ಮಾಡುವಂತಹ ಪವಿತ್ರ ಆತ್ಮರಿಗೆ ಬಾಪ್ದಾದರವರ ನೆನಪು, ಪ್ರೀತಿ, ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಡಬಲ್ ವಿದೇಶಿ ಅತಿಥಿಗಳು ಯಾರು ಬಂದಿದ್ರು ಅವ್ರ ಜೊತೆ ಮಾತಾಡ್ತಾರೆ ಬಾಬಾ, ಕಾಲ್ ಆಫ್ ಟೈಮ್ನ ಪ್ರೋಗ್ರಾಮ್ನಲ್ಲಿ ಬಂದಿರುವಂತಹ ಅತಿಥಿಗಳ ಜೊತೆ. ಬಾಬಾ ಹೇಳ್ತಾರೆ, ಎಲ್ಲರೂ ತಮ್ಮ ಮಧುರ ಮನೆಯಲ್ಲಿ, ಮಧುರ ಪರಿವಾರದಲ್ಲಿ ತಲುಪಿದ್ದೀರಾ ಅಲ್ವಾ? ಚಿಕ್ಕದಾದಂತಹ ಮಧುರ ಪರಿವಾರ ಇಷ್ಟ ಆಗತ್ತೆ ಅಲ್ವಾ? ಮತ್ತು ತಾವು ಸಹ ಎಷ್ಟು ಪ್ರಿಯರಾಗಿದ್ದೀರಾ? ಎಲ್ಲರಿಗಿಂತ ಮೊದಲು ಪರಮಾತ್ಮನಿಗೆ ಪ್ರಿಯರಾಗಿದ್ದೀರಾ? ಆಗಿದ್ದೀರಾ ಅಲ್ವಾ? ಆಗಿದ್ದೀರಾ? ಆಗಬೇಕಾ? ನೋಡಿ, ತಮ್ಮೆಲ್ಲರನ್ನ ನೋಡಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಯಾಕೆ ಖುಷಿ ಆಗ್ತಾ ಇದೆ? ಎಲ್ಲರ ಮುಖ ನೋಡಿ, ಬಹಳ ಖುಷಿ ಆಗ್ತಾ ಇದ್ದಾರೆ. ಯಾಕೆ ಖುಷಿ ಪಡ್ತಾ ಇದ್ದಾರೆ? ಏಕೆಂದರೆ ಗೊತ್ತಿದೆ, ಇವರೆಲ್ಲರೂ ಗಾಡ್ಲಿ ಮೆಸೆಂಜರ್ ಆಗಿ ಆತ್ಮಗಳಿಗೆ ಸಂದೇಶ ಕೊಡಲಿಕ್ಕೆ ನಿಮಿತ್ತ ಆಗಿರುವ ಆತ್ಮರೆಂದು. ಐದು ಖಂಡಗಳವರು ಬಂದಿದ್ರು. ಬಾಬಾ ಹೇಳ್ತಾರೆ, ಐದು ಖಂಡಗಳಲ್ಲಿ ಮೆಸೇಜ್ ತಲುಪಿಡತ್ತೆ, ಸಹಜ ಅಲ್ವಾ? ಪ್ಲಾನ್ ಬಹಳ ಚೆನ್ನಾಗಿ ಮಾಡಿದ್ದೀರಾ. ಇದರಲ್ಲಿ ಪರಮಾತ್ಮನ ಶಕ್ತಿಯನ್ನು ತುಂಬಿ ಪರಿವಾರದ ಸಹಯೋಗವನ್ನು ತೆಗೆದುಕೊಂಡು ಮುಂದುವರಿಯುತ್ತಾ ಇರಬೇಕು. ಎಲ್ಲರ ಸಂಕಲ್ಪ ಬಾಪ್ ದಾದನ ಬಳಿ ತಲುಪುತ್ತಿದೆ. ಸಂಕಲ್ಪ ಬಹಳ ಒಳ್ಳೊಳ್ಳೆಯದು ನಡೆಯುತ್ತಿದೆ ಅಲ್ವಾ? ಪ್ಲಾನು ಮಾಡುತ್ತಾ ಇದ್ದೀರಾ, ಮತ್ತು ಪ್ಲಾನನ್ನು ಪ್ರಾಕ್ಟಿಕಲಲ್ಲಿ ತರುವುದರಲ್ಲಿ ಸಾಹಸ ನಿಮ್ಮದು, ಸಹಯೋಗ ತಂದೆಯದು ಮತ್ತು ಬ್ರಾಹ್ಮಣ ಪರಿವಾರದ್ದು. ಕೇವಲ ನಿಮಿತ್ತರಾಗಬೇಕು ಅಷ್ಟೆ, ಪರಿಶ್ರಮ ಪಡಬೇಕಾಗಿಲ್ಲ. ನಾನು ಪರಮಾತ್ಮನ ಕಾರ್ಯಕ್ಕೆ ನಿಮಿತ್ತನಾಗಿದ್ದೇನೆ. ಯಾವುದೇ ಕಾರ್ಯದಲ್ಲಿ ಬನ್ನಿ ಬಾಬಾ, ನಾನು ಇನ್ಸ್ಟ್ರೂಮೆಂಟ್, ಸೇವಾರ್ಥವಾಗಿ ತಯಾರಿದ್ದೇನೆ. ನಾನು ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ, ನಡೆಸುವಂತಹವರು ತಾವು ನಡೆಸಿರಿ ಎಂದು ಬಾಬರವರಿಗೆ ಹೇಳ್ತೀರಾ. ಈ ನಿಮಿತ್ತ ಭಾವ ಏನಿದೆ, ಈ ರೀತಿ ನಿಮಿತ್ತ ಭಾವನೆ ಬರಬೇಕು. ಈ ನಿಮಿತ್ತ ಭಾವ ನಿಮ್ಮ ಮುಖದಲ್ಲಿ ನಿರ್ಮಾಣ ಮತ್ತು ನಿರ್ಮಾಣ, ನಿರಹಂಕಾರಿತನದ ಭಾವನೆಯನ್ನು ಪ್ರತ್ಯಕ್ಷ ಮಾಡುತ್ತೆ. ಮಾಡಿಸುವಂತಹ ತಂದೆ ನಿಮಿತ್ತರನ್ನಾಗಿ ಮಾಡಿ ಕಾರ್ಯವನ್ನು ಮಾಡಿಸುತ್ತಾರೆ. ಮೈಕು ತಾವಾಗಿದ್ದೀರಾ, ಶಕ್ತಿ ಬಾಬರವ್ರದ್ದು, ಸಹಜ ಅಲ್ವಾ? ಅಂದಾಗ ನಿಮಿತ್ತ ಆಗಿ ನೆನಪಿನಲ್ಲಿ ಹಾಜರಾಗ್ಬಿಡಿ ಅಷ್ಟೇ. ನಿಮ್ಮ ಮುಖ, ನಿಮ್ಮ ನಡತೆ ಸ್ವತಃವಾಗಿ ಸೇವೆಗೆ ನಿಮಿತ್ತವಾಗುವುದು. ಕೇವಲ ಮಾತಿನ ಮೂಲಕ ಸೇವೆ ಮಾಡಲಾಗುವುದಿಲ್ಲ, ಆದರೆ ತಮ್ಮ ಫೀಚರ್ಸ್ ಮೂಲಕ, ತಮ್ಮ ಕರ್ತವ್ಯಗಳು, ತಮ್ಮ ವ್ಯವಹಾರದ ಮೂಲಕವೂ ತಮ್ಮ ಆಂತರಿಕ ಖುಷಿ ಮುಖದಲ್ಲಿ ಕಂಡುಬರುವುದು. ಇದಕ್ಕೆ ಹೇಳಲಾಗತ್ತೆ ಅಲೌಕಿಕತೆ ಎಂದು. ಈಗ ಅಲೌಕಿಕವಾಗ್ಬಿಟ್ಟಿದ್ದೀರಾ ಅಲ್ವಾ? ಲೌಕಿಕತನ ಸಮಾಪ್ತಿ ಆಗಿದೆ ಅಲ್ವಾ? ನಾನು ಆತ್ಮ ಆಗಿದ್ದೇನೆ, ಇದು ಅಲೌಕಿಕ. ನಾನಂತಹವರು ಪದವಿ ನೆನಪಾಯಿತು ಅಂದರೆ ಲೌಕಿಕದ್ದು, ಅದು ಲೌಕಿಕ. ಸೊ ಯಾರಾಗಿದ್ದೀರಾ, ಅಲೌಕಿಕವಾ ಅಥವಾ ಲೌಕಿಕವಾ? ಅಲೌಕಿಕ ಆಗಿದ್ದೀರಾ ಅಲ್ವಾ? ಒಳ್ಳೆಯದು. ಬಾಬ್ದಾದ ಮತ್ತು ಪರಿವಾರದ ಸನ್ಮುಖದಲ್ಲಿ ಬಂದಿದ್ದೀರಾ, ಬಹಳ ದೊಡ್ಡ ಸಾಹಸವನ್ನು ಇಟ್ಟಿದ್ದೀರಾ. ನೋಡಿ, ತಾವು ಸಹ ಕೋಟಿಯಲ್ಲೂ ಕೆಲವರು ತಯಾರಾಗಿದ್ದೀರಾ. ಎಷ್ಟು ಗ್ರೂಪ್ ಇತ್ತು ಅದರಲ್ಲಿ ಎಷ್ಟು ಜನ ಬಂದಿದ್ದೀರಾ? ಕೋಟಿಯಲ್ಲೂ ಕೆಲವರು ತಯಾರಾಗಿದ್ದೀರಾ ಅಲ್ವಾ? ಒಳ್ಳೆಯದು. ಬಾಬ್ ದಾದರವರಿಗೆ ಗ್ರೂಪ್ ಇಷ್ಟ ಆಗತ್ತೆ, ಮತ್ತು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ತಮಗಿಂತ ಜಾಸ್ತಿ ಇವರಿಗೆ ಖುಷಿ ಆಗ್ತಾ ಇದೆ, ಏಕೆಂದರೆ ಸೇವೆಯ ರಿಟರ್ನು ಸನ್ಮುಖದಲ್ಲಿ ನೋಡಿ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದ್ದೀರಾ ಅಲ್ವಾ? ಪರಿಶ್ರಮದ ಫಲ ಸಿಕ್ಬಿಟ್ಟಿದೆ, ಒಳ್ಳೆಯದು. ಈಗಂತೂ ಬಾಲಕರಿಂದ ಮಾಲೀಕರಾಗಿದ್ದೀರಾ, ಬಾಲಕರು ಮಾಸ್ಟರ್ ಆಗಿದ್ದೀರಾ. ಮಕ್ಕಳಿಗೆ ಸದಾ ಹೇಳಲಾಗತ್ತೆ ಮಾಸ್ಟರ್ ಎಂದು. ಒಳ್ಳೆಯದು. ವರದಾನ ಸಫಲ ಮಾಡಿಕೊಳ್ಳುವ ವಿಧಿಯಿಂದ ಸಫಲತೆಯ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವರದಾನಿ ಮೂರ್ತರಾಗಿರಿ. ವರದಾನದ ವಿಶ್ಲೇಷಣೆ, ಸಂಗಮಯುಗದಲ್ಲಿ ತಾವು ಮಕ್ಕಳಿಗೆ ಆಸ್ತಿಯೂ ಸಿಕ್ಕಿದೆ, ವರದಾನವೂ ಸಿಕ್ಕಿದೆ. ಸಫಲ ಮಾಡಿಕೊಳ್ಳಿ ಮತ್ತು ಸಫಲತೆಯನ್ನು ಪಡೆದುಕೊಳ್ಳಿ. ಸಫಲ ಮಾಡುವುದು ಬೀಜ, ಸಫಲತೆಯಾಗಿದೆ ಫಲ. ಒಂದು ವೇಳೆ ಬೀಜ ಚೆನ್ನಾಗಿತ್ತೆಂದರೆ ಫಲ ಸಿಗುವುದಿಲ್ಲ ಎಂಬ ಮಾತೇ ಇಲ್ಲ, ಅರಿತಿ ಸಾಧ್ಯವೇ ಇಲ್ಲ.
ಒಳ್ಳೆಯ ಬೀಜ ಬಿತ್ತಿದ್ದೆ ಆದರೆ ಫಲ ಚೆನ್ನಾಗಿ ಸಿಕ್ಕೇ ಸಿಗತ್ತೆ. ಹೇಗೆ ಅನ್ಯರಿಗೆ ಹೇಳ್ತೀರಾ ಸಮಯ ಸಂಕಲ್ಪ ಸಂಪತ್ತು ಎಲ್ಲವನ್ನು ಸಫಲ ಮಾಡಿಕೊಳ್ಳಿ ಎಂದು, ಹಾಗೆಯೇ ತಮ್ಮ ಖಜಾನೆಗಳ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಿ, ಯಾವ ಖಜಾನೆ ಸಫಲವಾಗಿದೆ ಮತ್ತು ಯಾವ ಖಜಾನೆ ವ್ಯರ್ಥವಾಗುತ್ತಿದೆ. ಸಫಲ ಮಾಡಿಕೊಳ್ಳುತ್ತಾ ಇದ್ದಾಗ ಸರ್ವ ಖಜಾನೆಗಳಿಂದ ಸಂಪನ್ನರು ವರದಾನಿ ಮೂರ್ತಿಗಳಾಗುತ್ತೀರಾ. ಸ್ಲೋಗನ್: ಪರಮಾತ್ಮನಿಂದ ಅವಾರ್ಡ್ ಪಡೆಯಲು ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ಅವಾಯ್ಡ್ ಮಾಡಿ. ಓಂ ಶಾಂತಿ.